ದೇವರ ಸಹಾಯ. ಚಂದು ಒಂದು ಎತ್ತು ಬಂಡಿಯನ್ನು ಸವಾರಿ ಮಾಡುತ್ತಿದ್ದ. ಅವನು ತುಂಬಾ ಶ್ರಮಿಸುತ್ತಿದ್ದ. ಅವನು ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಅವನು ದೇವರ ಮೇಲೆ ಸಾಕಷ್ಟು ನಂಬಿಕೆ ಇಟ್ಟ. ದೇವರನ್ನು ಆರಾಧಿಸುವುದು ಅವನ ಅಭ್ಯಾಸವಾಗಿತ್ತು. ಜೈ ಜೈ ರಾಮ್, ಜೈ ಜೈ ರಾಮ್, ದೇವರೇ ನಮ್ಮ ಮೇಲೆ ನಿಮ್ ದಯಾ ಯಾವಾಗಲೂ ಇರಬೇಕು. ಚಂದುಗೆ ಚೋಟು ಎಂಬ ಒಬ್ಬ ಮಗನಿದ್ದ. ತನ್ನ ತಂದೆ ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಿರುವುದನ್ನು ಅವನು ನೋಡಿದ್ದನು. ಒಂದು ದಿನ ಚೋಟು ಅವನ ತಂದೆನೇ ಹೀಗೆ ಕೇಳಿದ್ದ. ಅಪ್ಪ ಅವರೇ, ನೀವು ಯಾವಾಗಲೂ ದೇವರನ್ನು ಏಕೆ ಪ್ರಾರ್ಥಿಸುತ್ತೀರಿ? ನಿಜವಾಗ್ಲೂ ದೇವರೇ ಇದ್ದಾರಾ? ಹೌದು ಮಗ, ದೇವರು ಇದ್ದಾರೆ. ಅವರೇ ತಾನೇ ಈ ಜಗತ್ತನ್ನು ಸೃಷ್ಟಿಸಿದ್ದಾರೆ. ನಾವು ಹೇಗೆ ಇದ್ರೆ ಅವರ ಕಾರಣದಿಂದಾಗಿ. ನಾವು ಮಾಡುವ ಯಾವುದೇ ಕೆಲಸದಲ್ಲಿ ನಾವು ದೇವರನ್ನು ನೆನಪಿಸುತ್ತೇವೆ ಮತ್ತು ನಂತರ ಪ್ರಾರಂಭಿಸಬೇಕು. ಆಗ ಮಾತ್ರ ನಾವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿಯಾಗಬಹುದು. ಅದನಿಂದ ಚೋಟು ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಾನೆ. ಒಂದು ದಿನ ಚೋಟು ಓದುಕೊಳ್ಳಕ್ಕೆ ಕೂಳಿತ. ಓ ದೇವರೇ, ದಯವಿಟ್ಟು ನನಗೆ ಸಹಾಯ ಮಾಡಿ. ನನಗೆ ಬಹಳಷ್ಟು ಕೆಲಸಗಳಿವೆ. ಅದರಂತೆ ಚೋಟು ಮಲಗಿದ್ದ. ಇಡೀ ಕೆಲಸವು ಹಾಗೆ ಉಳಿಯಿತು. ಇದು ಏನು, ನನ್ನ ಸಂಪೂರ್ಣ ಕೆಲಸ ಉಳಿದಿದೆ. ದೇವರು ನನ್ನ ಮಾತುಗಳನ್ನು ಏಕೆ ಕೇಳಲಿಲ್ಲ? ಮರುದಿನ ಅವನು ಆಟವಾಡಲು ಹೋದ. ಇಂದು ನಾನು ಎಲ್ಲರಿಗಿಂತ ವೇಗವಾಗಿ ಓಡಿದ್ರೆ ಚೆನ್ನಾಗಿರುತ್ತೆ. ಚೋಟು ದೇವರನ್ನು ಪ್ರಾರ್ಥಿಸುತ್ತಿದ್ದಾಗ ಸ್ಪರ್ಧೆಯು ಈಗಾಗಲೇ ಪ್ರಾರಂಭವಾಯಿತು. ಅರೆ, ಇದೇನು, ನನಗೆ ಹೀಗೆ ಯಾಕೆ ಆಗುತ್ತಿದೆ? ದೇವರೇ, ನನಗೆ ನೀವು ಯಾಕೆ ಸಹಾಯ ಮಾಡುತ್ತಿಲ್ಲ? ಸಂಜೆ ಚಂದು ಮನೆಗೆ ಬಂದಾಗ ತಂದೆ ಹೇಳುತ್ತಾರೆ. ಬಾಬು, ಚೋಟು ದಯವಿಟ್ಟು ಹೋಗಿ ಈ ವಸ್ತುಗಳನ್ನು ಸೇಠಿಗೆ ನೀಡಿ ಮತ್ತು ಬನ್ನಿ. ಮತ್ತು ಎತ್ತಿನ ಬಂಡಿಯನ್ನು ಎಚ್ಚರಿಕೆಯಿಂದ ಓಡಿಸಲು ಮರೆಯಬೇಡ. ಸೇಠು ಸ್ಥಳದಿಂದ ವಸ್ತುಗಳನ್ನು ನೀಡಿದ ನಂತರ ಚಂದು ಹಿಂದೆ ತಿರುಗುತ್ತಿದ್ದಾಗ ಅವನ ಬಂಡಿ ಚಕ್ರ ದೊಡ್ಡ ಬಂಡೆಯಲ್ಲಿ ಸಿಲುಕಿಕೊಂಡಿದ್ದೆ. ಬಂಡಿ ಏಕೆ ಮುಂದೆ ಚಲಿಸುತ್ತಿಲ್ಲ? ದೇವರೇ, ನನಗೆ ಸಹಾಯ ಮಾಡಿ. ಚೋಟು ಬಂಡಿಯಲ್ಲಿ ಕೂಲಿತು ಏನನ್ನೂ ಮಾಡದೆ ದೇವರನ್ನು ಪ್ರಾರ್ಥಿಸಿದನು. ಆದರೆ ಬಂಡಿ ಸ್ವಲ್ಪ ಕೂಡ ಚಲಿಸಲಿಲ್ಲ. ಚಂದು ಮನೆಯಲ್ಲಿ ಅವನನ್ನು ಕಾಯುತ್ತಿದ್ದಾನೆ. ಅವನು ಚೋಟುಗಾಗಿ ಹೊರಟರು. ಚೋಟು ದಾರಿಯಲ್ಲಿ ದೇವರನ್ನು ಪ್ರಾರ್ಥಿಸುತ್ತಿರುವುದನ್ನು ನೋಡಿದ್ದಾಗ ಅವರು ಹೀಗೆ ಅಂದರು. ಚೋಟು, ನೀನು ಏನ್ ಮಾಡ್ತಿದೀಯ ಪುಟ್ಟ? ಅಪ್ಪ, ನಾನು ದೇವರ ಸಹಾಯ ಕೇಳುತ್ತಿದ್ದೀನಿ. ಆದ್ರೆ ಈ ಬಂಡಿ ಏಕೆ ಚಲಿಸುತ್ತಿಲ್ಲ ಎಂದು ನನಗೆ ತಿಳಿದಿಲ್ಲ. ನಾನು ಬಹಳ ಸಮಯದಿಂದ ದೇವರನ್ನು ಪ್ರಾರ್ಥಿಸುತ್ತಿದ್ದೇನೆ. ಆದ್ರೆ ಅವರು ಎಂದಿಗೂ ನನ್ನ ಮಾತನ್ನು ಕೇಳೋದಿಲ್ಲ ಎಂದು ನನಗೆ ತಿಳಿದಿಲ್ಲ. ನಿನ್ನೆ ಸಹ ನಾನು ಅವರಿಗೆ ಸಹಾಯ ಕೇಳಿದ್ದೆ. ಆದ್ರೆ ಅವರು ನನಗೆ ಸ್ವಲ್ಪ ಕೂಡ ಸಹಾಯ ಮಾಡಲಿಲ್ಲ. ಓ ಮಗನೇ, ನಾವು ಮೊದಲು ಅದನ್ನು ಸರಿಯಾಗಿ ಪ್ರಯತ್ನಿಸಬೇಕು. ಆಗ ಮಾತ್ರ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಶಕ್ತಿಗಾಗಿ ದೇವರನ್ನು ಕೇಳಿ. ನಂತರ ಬಂಡಿ ಚಕ್ರದಲ್ಲಿ ಸಿಲುಕಿರುವ ಬಂಡೆಯನ್ನು ತೆಗೆದುಹಾಕಲು ಪ್ರಯತ್ನಿಸಿ. ಅನಂತರ ಅವರು ಖಚಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಿರೆಂದು ನೋಡಿ. ಹೌದಾ ಅಪ್ಪ ಅವರೇ? ಅವಾಗ ಚಕ್ರದಿಂದ ಬಂಡೆಯನ್ನು ತೆಗೆದು ಎತ್ತು ಬಂಡಿಯಲ್ಲಿ ಮನೆಗೆ ಹೋದರು. ದುರಾಸೆಯ ಚಿಕನ್ ವ್ಯಾಪಾರಿ. ಒಂದು ಹಳ್ಳಿಯಲ್ಲಿ ಜಗನ್ ಎಂಬ ವ್ಯಕ್ತಿ ಇದ್ದ. ಅವನು ಕೋಳಿ ಅಂಗಡಿಯೊಂದನ್ನು ನಡೆಸುತ್ತಿದ್ದ. ಅವನು ತುಂಬಾ ದುರಾಸೆಯವನಾಗಿದ್ದನು. ಅವನು ಯಾವಾಗ್ಲೂ ಹಣಕ್ಕಾಗಿ ಮೋಸ ಮಾಡುತ್ತಾನೆ. ರಿಯಾಜ್ ಜಗನ್ಗೆ ಕೋಳಿ ಸರಬರಾಜು ಮಾಡುತ್ತಿದ್ದ. ಅರೆ ವಾ, ಇವತ್ತು ಒಳ್ಳೆ ಹಣ ಬಂತು. ಈ ರಿಯಾಜ್ ಮಾತ್ರ ತೊಂದರೆ ಮಾಡುತ್ತಿದ್ದ. ಒಂದಿನ ಜಗನ್ ಮತ್ತೊಂದು ಊರಿಗೆ ಹೋಗುತ್ತಿದ್ದಾಗ ರಿಯಾಜ್ ಕೋಳಿ ಫಾರ್ಮ್ ಇಂದ ಹೊರಬರುವುದನ್ನು ಅವನು ನೋಡಿದ್ದನು. ಓ, ಇದು ವಿಷಯ ಅಂತ. ರಿಯಾಜ್ ಇಲ್ಲಿಂದ ಕೋಳಿ ಖರೀದಿಸುತ್ತಿದ್ದಾನೆ. ಮರುದಿನ ರಿಯಾಜ್ ಕೋಳಿ ಸರಬರಾಜು ಮಾಡಲು ಬಂದಾಗ ಜಗನ್ ಅವನನ್ನು ಕೋಳಿ ಖರೀದಿಸಕ್ಕೆ ನಿರಾಕರಿಸಿದ್ದ. ಇಡೀ ಕೋಳಿ ಖಾಲಿಯಾಗ್ಲಿ ಬಿಡು, ನಾನು ನಂತರ ಖರೀದಿಸುತ್ತೇನೆ. ಅವನು ರಿಯಾಜ್ ಕಾಣಿಸಿಕೊಂಡ ಕೋಳಿ ಫಾರಂಗೆ ಹೋಗಿದ್ದ. ಆದ್ರೆ ಅವನಿಗೆ ಯಾರೂ ಕಾಣಿಸಲಿಲ್ಲ. ಅರೆ, ಯಾರಾದ್ರೂ ಇದಾರಾ? ಅವನು ದೊಡ್ಡ ಕರೆಗಳ ನಂತರವೂ ಯಾರೂ ಹೊರಬರಲಿಲ್ಲ. ಇಲ್ಲಿ ಹಲವಾರು ಕೋಳಿಗಳಿವೆ,
ಇನ್ನ ನೋಡೋರು ಯಾರೂ ಇಲ್ಲ. ನಾನು ಕೆಲವು ಕೋಳಿಗಳನ್ನು ದೋಚುತ್ತೇನೆ. ಈ ರೀತಿಯಾಗಿ ಅವನು ಸ್ವಲ್ಪ ಕೋಳಿಯನ್ನು ತೆಗೆದುಕೊಂಡು ಹೋದನು. ಇವತ್ತು ತುಂಬಾ ಖುಷಿಯಾಯ್ತು. ಯಾವ್ದನ್ನು ಖರ್ಚು ಮಾಡೋದೇ ನಾನು ಬಹಳಷ್ಟು ಸಂಪಾದಿಸಬಹುದು. ದಿನಾಗ್ಲೂ ಹೀಗೆ ಮಾಡುತ್ತೇನೆ. ಅದರಿಂದ ಜಗನ್ ರಾತ್ರಿಯಲ್ಲಿ ಸ್ವಲ್ಪ ಸಮಯವನ್ನು ನೋಡಿಕೊಂಡು ಸ್ವಲ್ಪ ಕೋಳಿಯನ್ನು ದೋಚಲು ಹೋಗಿ ಅವುಗಳನ್ನು ತಂದನು. ಅದೇ ರೀತಿ ಅವನು ಪ್ರತಿದಿನ ಅವರನ್ನು ದೋಚಿಕೊಂಡು ಕೋಳಿಯನ್ನು ಮಾರುತ್ತಿದ್ದ. ಫಾರಂನಲ್ಲಿ ಕೋಳಿ ಸಂಖ್ಯೆ ಕಡಿಮೆಯಾದಾಗ ಮಾಲೀಕರಿಗೆ ಅನುಮಾನ ಬಂತು. ನಂತರ ಅವರು ರಹಸ್ಯವಾಗಿ ನೋಡಲು ಪ್ರಾರಂಭಿಸಿದರು. ಒಂದಿನ ಜಗನ್ ಕೋಳಿಯನ್ನು ದೋಚುತ್ತಿರುವುದನ್ನು ನೋಡಿದ್ದನು. ನಂತರ ಫಾರಂ ಮಾಲೀಕರು ಒಂದು ಯೋಚನೆ ಮಾಡಿದ್ರು. ಅವರು ಎಲ್ಲ ಕೋಳಿಗಳನ್ನು ಹೊರಗೆ ಫಾರಂನಲ್ಲಿ ಬಿತ್ತರು. ಆದ್ರೆ ಒಂದು ಕೋಳಿಗೆ ಅವರು ವಿಶೇಷ ರೊಟ್ಟಿನ ನೀಡಿದರು. ರಾತ್ರಿಯಲ್ಲಿ ಜಗನ್ ಕೋಳಿಯನ್ನು ದೋಚಿಕೊಂಡು ಹೊರಟು ಹೋದ. ಮರುದಿನ ಫಾರಂ ಮಾಲೀಕರು ಜಗನಿಂದ ಎಲ್ಲ ಕೋಳಿಗಳನ್ನು ಖರೀದಿಸಿದರು. ನಂತರ ಅವರು ರೊಟ್ಟಿ ತಿನ್ನುವ ಕೋಳಿಯನ್ನು ಸಹ ಕಂಡುಕೊಂಡರು. ಆಗ ಕಳ್ಳ ಯಾರೆಂದು ಮಾಲೀಕರಿಗೆ ಅರ್ಥವಾಯಿತು. ಅವರು ಜಗನ್ನನ್ನು ಪೊಲೀಸರಿಗೆ ಹಿಡಿದರು. ನೀತಿ: ಯಾವುದೇ ದಾರೋದೆ ಮಾಡಬಾರದು. ಕೋಳಿ ಮೊಟ್ಟೆಗಳ ಕರಿ. ಸುರೇಶ್ ಎಂಬ ಒಬ್ಬ ರೈತನಿದ್ದ. ಕೀಟಗಳಿಂದ ಅವನ ಇಡೀ ಹೊಲ ಹಾಳಾಯಿತು. ಸಾಕಷ್ಟು ಪ್ರಯೋಗಗಳ ನಂತರವೂ ಅದು ವ್ಯರ್ಥವಾಯಿತು. ಅಯ್ಯೋ ದೇವರೇ, ನನಗೆ ಏನು ಮಾಡಬೇಕೆಂದು ಗೊತ್ತಿಲ್ಲ. ಹೊಲನಲ್ಲಿ ಯಾವುದೇ ಇಳುವರಿ ಇಲ್ಲ. ಸುರೇಶ್ ತುಂಬಾ ಚಿಂತೆ ಮಾಡಿಕೊಂಡ. ಹೊಲಗೆ ಹೋಗೋದು ಕೂಡ ನಿಲ್ಲಿಸಿದ. ಅನೇಕ ದಿನಗಳು ಆಗೋಯ್ತು. ಅವನು ಅನಾರೋಗ್ಯಕ್ಕೆ ಒಳಗಾದ. ಪಾಪ, ಹಾಸಿಗೆಯಿಂದ ಎದ್ದೇಳಲು ಸಾಧ್ಯವಾಗಲಿಲ್ಲ. ನಿಮಗೆ ಯಾಕೆ ಹೀಗೆ ಆಯ್ತು? ನಾವೀಗ ಹೇಗೆ ಬದುಕಬೇಕು? ಬಾಬು ಮಾಧವ್, ನೀನೇನಾದ್ರೂ ಕೆಲಸ ಮಾಡಬಹುದಲ್ವಾ? ಸರಿ ಅಮ್ಮ, ನೀವು ಚಿಂತೆ ಮಾಡಬೇಡಿ. ಮಾಧವ್ ದಿನ ರಾತ್ರಿ ಕೆಲಸ ಮಾಡಿದ್ದ. ಅವಾಗವಾಗ ಹೊಲಗೆ ಕೂಡ ಹೋದ. ಆದ್ರೆ ಯಾವ್ದೂ ಲಾಭ ಇರ್ಲಿಲ್ಲ. ಒಂದು ದಿನ ಮಾಧವ್ ಮೊಟ್ಟೆಯಂದು ಅಂಗಡಿಗೆ ಹೋದ. ಬಾಬು, ಈ ಮೊಟ್ಟೆ ನನಗೆ ಕೊಡು. ಹೇಗೆ ಕೊಡ್ತಿದ್ಯಾ? 10 ರೂಪಾಯಿಗೆ ಒಂದು. ಇಷ್ಟು ದುಬಾರಿಯಾ? ಪಾಪ, ಮಾಧವ್ ಹತ್ತಿರ ಹಣ ಇಲ್ಲ. ಅವಾಗ ಮಾರಾಟಗಾರ ಹೀಗೆ ಅಂದ. ಮುರಿದಿದ ಮೊಟ್ಟೆಗಳಿವೆ, ಬೇಕಂದ್ರೆ ಅರ್ಧ ದರಕ್ಕೆ ಕೊಡುತ್ತೇನೆ. ಮಾಧವ್ ಸಂತೋಷದಿಂದ ಮೊಟ್ಟೆಗಳನ್ನು ಮನೆಗೆ ತಂದಿದ್ದ. ಅವಾಗ ಅವನ ತಾಯಿ ಮೊಟ್ಟೆಗಳೊಂದಿಗೆ ಕರ್ರಿವನ್ನು ಮಾಡಿದ್ರು. ಅವಾಗ್ಲೇ ಅವರು ಮನೆಗೆ ಯಾರೋ ಬಂದು ಬಾಗಿಲೊಡೆದ್ರು. ಬಾಬು, ಇಲ್ಲಿ ಯಾರಾದ್ರೂ ಇದಾರಾ? ಹೇಳಿ, ನೀವು ಯಾರು? ನಾವು ಯಾತ್ರಿಕರೇ. ನಾವು ತುಂಬಾ ದೂರ ಹೋಗ್ಬೇಕು. ಇಲ್ಲಿ ಏನಾದ್ರೂ ತಿನ್ನಕ್ಕೆ ಹೋಟೆಲ್ ಸಿಗಬಹುದಾ? ನಮಗೆ ತುಂಬಾ ಹೊಟ್ಟೆ ಹಸಿತಿದೆ. ಇಲ್ಲ ಬಾಬು, ಇಲ್ಲಿ ಎಲ್ಲೂ ಒಂದು ಹೋಟೆಲ್ ಆದ್ರೆ ಧಾಬಾ ಇಲ್ಲ. ನೀವು ಒಳಗಡೆ ಬನ್ನಿ. ಮಾಧವ್ ಆ ಯಾತ್ರಿಕನಿಗೆ ಮೊಟ್ಟೆ ಕರ್ರಿವನ್ನು ಬಡಿಸಿದ್ದ. ಈ ಕರ್ರಿವನ್ನು ಯಾರು ಮಾಡಿದ್ದಾರೆ? ಇದು ನಮ್ಮಮ್ಮ ಮಾಡಿದ್ದಾರೆ. ಇದು ಬಹಳ ರುಚಿಕರವಾಗಿದೆ. ಅಬ್ಬಾ, ನನಗೆ ಗೊತ್ತೇ ಇರ್ಲಿಲ್ಲ ಮೊಟ್ಟೆಯಿಂದ ಇಷ್ಟು ಚೆನ್ನಾಗಿ ಕರಿ ಮಾಡಬಹುದು ಅಂತ. ನೀನು ನನ್ನ ಜೊತೆ ಬರುತ್ತ್ಯಾ? ನನಗೆ ಬಹಳ ದೊಡ್ಡ ಧಾಬಾ ಇದೆ. ನಾನು ಯಾವಾಗ್ಲೂ ಇಷ್ಟು ರುಚಿ ಇರುವ ಕರಿ ತಿನ್ಲಿಲ್ಲ. ನೀನು ನನ್ನ ಜೊತೆ ಬನ್ನಿ, ನಾವು ಒಟ್ಟಿಗೆ ಕೆಲಸ ಮಾಡೋಣ. ಸರಿ ಸರಿ, ನಿಮ್ ಜೊತೆ ಖಚಿತವಾಗಿ ಬರುತ್ತೇನೆ. ಹಾಗೆ ಮಾಧವ್ ಅವರ ಜೊತೆ ಹೋದ. ಆಗ ಕಷ್ಟಪಟ್ಟು ಕೆಲಸ ಮಾಡಿದ್ದ. ನೋಡುತ್ತಾ ನೋಡುತ್ತಾ ಅವರಿಗೆ ಒಳ್ಳೆ ದಿನ ಬಂದಿದ್ದೆ. ಈಗ ಅವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಜುಗ್ಗಾ ವ್ಯಾಪಾರಿ. ಕುಮಾರ್ ಎಂಬ ಒಬ್ಬ ವ್ಯಾಪಾರಿ ಇದ್ದ. ಅವನು ತುಂಬಾ ಜುಗ್ಗಾ ಅಂತ ಊರೆಲ್ಲರಿಗೆ ಗೊತ್ತು. ಒಂದಿನ ಅವನ ಹೆಂಡತಿ ಹೀಗೆ ಅಂದರು: ನೀವು ದಿನ ದಿನ ತುಂಬಾ ಕಂಜೂಸ್ ಆಗ್ತಿದ್ದೀರ. ತುಂಬಾ ದಿನ ಆಯ್ತು ಒಂದು ಒಳ್ಳೆ ಹಣ್ಣು ತಿನ್ಲಿಲ್ಲ. ಇಷ್ಟು ಹಣ ಏನ್ ಮಾಡ್ಕೊಂತೀರಾ? ನನ್ನ ಆಸೆಯೊಂದಿಗೆ ತಿನ್ನಲು ನನಗೆ ಏನೂ ಇಲ್ಲ. ಅರೆ ಅರೆ, ಸಾಕು ಸಾಕು, ನೀನು ನಿನ್ ವ್ಯಂಗ್ಯ. ಇವತ್ತು ತಗೊಂಡು ಬರುತ್ತೇನೆ, ಹೀಗೆ ಆಚೆ ಹೋಗು ಬರುತ್ತೇನೆ. ಕುಮಾರ್ ಆಚೆ ಬಂದಾಗ ತಕ್ಷಣ ಒಂದು ಆಪಲ್ ಮಾರಾಟಗಾರನ ಕಾಣಿಸ್ಕೊಂಡ. ಓ ಬಾಬು, ಈ ಹಣವನ್ನು ಹೇಗೆ ಕೊಡ್ತಿದ್ಯಾ? ಅಯ್ಯ, ಕಿಲೋ 100 ರೂಪಾಯಿ ಮಾತ್ರನೆ. ಅರೆ, ನೀನು ಹುಚ್ಚರಾಗಿದ್ಯಾ? ಕಿಲೋ 100? ನನ್ನ ಬಳಿ ಹಣ ಇರುವುದರಿಂದ ಜಾಸ್ತಿ ಹೇಳುತ್ತಿದ್ಯಾ? ಇಲ್ಲ ಕುಮಾರ್ ಅವರೇ,
ಎಲ್ಲರಿಗೆ ಒಂದೇ ರೇಟ್. ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಎಲ್ಲ ಅರ್ಥ ಆಗ್ತಿದೆ. ಕಿಲೋ 50ಗೆ ಕೊಡ್ತೀಯಾ ಹೇಳು, ಇಲ್ಲ ಅಂದ್ರೆ ಹೋಗುತ್ತೇನೆ. ಕುಮಾರ್ ಅವರೇ, ನನ್ನನ್ನು ಕ್ಷಮಿಸಿ, ನನ್ನ ಆಪಲ್ ಹಣ್ಣು ದುಬಾರಿ, ಕೊಡಂಗಿಲ್ಲ. ಸರಿ ಸರಿ ಹೋಗು, ನಾನಿನ್ನ ಬೇರೆಯವರ ಹತ್ತಿರ ಖರೀದಿಸುತ್ತೇನೆ. ಎಲ್ಲರೂ ಮೋಸ ಮಾಡುತ್ತಿದ್ದಾರೆ. ಮರಗಳ ಮೇಲೆ ಹಣ ಬೆಳೆಯುತ್ತಿದ್ಯಾ? ಕುಮಾರ್ ಮುಂದೆ ಹೋದ. ಆವಾಗಲೇ ಕುಮಾರ್ ಇನ್ನೊಂದು ಹಣ್ಣು ಮಾರಾಟಗಾರನ್ನ ಕಾಣಿಸಿಕೊಂಡ. ಹಣ್ಣು ಖರೀದಿಸಿ ಬಾಬು, ಸಿಹಿ ಆಪಲ್ ಹಣ್ಣು, ಕಿಲೋ 50 ಮಾತ್ರ. 50 ರೂಪಾಯಿ? ಅರೆ ಬಾಬು, ಸರಿಯಾಗಿ ಹೇಳು, ತುಂಬಾ ಜಾಸ್ತಿ ಹೇಳ್ತಿದ್ಯಾ. ನಾನು ನಿನ್ಗೆ 20 ರೂಪಾಯಿ ಕೊಡುತ್ತೇನೆ, ಹೇಳು, ಕೊಡುತ್ತ್ಯಾ? ಅರೆ ಸೇಟವ್ರೆ, ಇಲ್ಲ ಇಲ್ಲ, ಈ ದರನಲ್ಲಿ ನನಗೆ ಸಿಕ್ಕಿಲ್ಲ. ನನಗೆ ಸ್ವಂತ ಉದ್ಯಾನವೇನಿಲ್ಲ, ಎದ್ದಿದ್ರೆ 20ಕ್ಕೆ ಕೊಡ್ತಿದ್ದೆ. ಸರಿ ಆಯ್ತು ಹೋಗು, ನಾನು ಬೇರೆ ಅವ್ರ ಹತ್ತಿರ ಖರೀದಿಸುತ್ತೇನೆ. ಇನ್ನ ಸ್ವಲ್ಪ ಮುಂದೆ ಹೋಗಾದ್ಮೇಲೆ ಸೇಟು ಒಂದು ಆಪಲ್ ಹಣ್ಣು ಮರನ ಕಾಣಿಸ್ಕೊಂಡಿದ್ದ. ಕುಮಾರ್ ತಕ್ಷಣ ಮರ ಮೇಲೆ ಹತ್ತಿದ್ದ. ನನಗೆ ಆಪಲ್ ಹಣ್ಣು ಉಚಿತವಾಗಿ ಸಿಗುವಾಗ ನಾನು ಏಕೆ ಖರೀದಿಸುತ್ತೇನೆ? ಅವಾಗ ಏನು ಯೋಚಿಸದೆ ಕುಮಾರ್ ಆಪಲ್ ಹಣ್ಣು ಕಸಿಡಿಕೊಳ್ಳಲು ಪ್ರಾರಂಭಿಸಿದ್ದ. ಆವಾಗ್ಲೇ ಪಕ್ಕದಲ್ಲಿರುವ ಮಕ್ಕಳು ಆಪಲ್ಗಳನ್ನು ಕಲ್ಲುಗಳಿಂದ ಗುರಿಯಾಗಿಸಿಕೊಂಡಿದ್ದರು. ಮತ್ತೆ ಒಂದು ಮಗುವನ್ನು ಗುರಿ ಹೋಗಿ ಕುಮಾರ್ಗೆ ನೇರವಾಗಿ ಹೊಡೆದಿದೆ. ತಕ್ಷಣ ಕುಮಾರ್ ಕೆಳಗಡೆ ಬಿದ್ದಿದ್ದ. ಅವನ ಕಣ್ಣಿಗೆ ಒಂದು ಗಾಯವಾಯಿತು. ಅವನು ತನ್ನ ಸೊಂಟವನ್ನು ಮುರಿದಿದ್ದನು. ಅಯ್ಯೋ ಅಯ್ಯೋ ಅಯ್ಯೋ, ಏನಾಗಿದೆ? ಅವಾಗ ಪಕ್ಕದಲ್ಲಿರುವವರು ಕುಮಾರ್ನ ತನ್ನ ಮನೆಗೆ ಕರ್ಕೊಂಡು ಹೋದರು. ಅಯ್ಯೋ ಅಯ್ಯೋ, ಇದೇನು ಇಷ್ಟು ದೊಡ್ಡ ಗಾಯ, ಹೇಗೆ ಆಗಿದ್ದೆ? ಅಯ್ಯೋ ದೇವರೇ, ನಾನು ಬರೀ ನಿಮ್ಮನ್ನ ಕೆಲವು ಹಣವನ್ನು ತರಕ್ಕೆ ಹೇಳಿದ್ದೆ. ಕಂಜೂಸು ಗುಣಕ್ಕೆ ಒಂದು ಮಿತಿ ಇರುತ್ತೆ. ನಿಮ್ ಕೈ ಕಾಳುಗಳನ್ನು ಮುರಿದಿದ್ರಿ. ಇಷ್ಟು ದುಬಾರಿ ಹಣ್ಣುಗಳು ಎಲ್ಲೂ ಇರೋದಿಲ್ಲ ಅನಿಸುತ್ತೇನೆ. ನೀನು ಸರಿಯಾಗಿ ಹೇಳಿದ್ಯಾ, ಇವತ್ತಿಂದ ಇಷ್ಟು ಕಂಜೂಸಾಗಿ ಇರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್.